ಇವತ್ತು ಕನೆಕ್ಟಿಂಗ್ ಆಗಕ್ಕೆ ಯಾಕೆ ಇಷ್ಟೊತ್ತು ತಗೊಂತಿದೆ? ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರೂ ವೀಡಿಯೋ ಆನ್ ಮಾಡ್ರಿ. ಅದರ್ವೈಸ್ ಐಲ್ ರಿಮೂವ್ ಫ್ರಮ್ ದ ಕ್ಲಾಸ್. ಈ ಅಪ್ಪ ಒಂದು ಬೆಳೆ ಬೆಳಗ್ಗೆನೇ ಬಂದು ತಲೆ ತಿಂತಾರೆ. ಏನೋ ಬೇಕಂತ ಅವನಲ್ಲ. ಏನಪ್ಪ ಶ್ರೀರಿ ಬೇಕಂತ ಇದೆಯಾ? ನ್ಯೂಟನ್ ಸ್ಪೀಕ್ ಮ್ಯಾನ್. ನ್ಯೂಟನ್ ಸ್ಪೀಕಾ? ಓ, ಅನ್ಮ್ಯೂಟ್ ಹೇಳ್ತಾರೆ ಅನ್ಸುತ್ತೆ. ನಿನ್ನೆ ನನ್ನ ಕ್ಲಾಸಲ್ಲಿ ಏನು ಮಾಡಿದ್ನ ಸರ್? ನಿನ್ನೆ ಪಾಠ ಮಾಡ್ತಿದ್ವಿ ಸರ್. ಸರಿ ಕಣ, ನಿನ್ನೆ ಏನು ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ. ಶ್ರೀರಿ ಶ್ರೀಯರಿ, ಒಂದು ಕ್ವಶನ್ ಕೇಳ್ಬಾರ್ದಲ್ಲ, ವೀಡಿಯೋನೇ ಆಫ್ ಮಾಡಿಬಿಡ್ತೀರಾ? ಬೇರೆ ಯಾರಾದ್ರು ಎಕ್ಸ್ಪ್ಲೇನ್ ಮಾಡ್ರೋ. ಎಕ್ಸಿಟ್ ಆದ್ರು ಇವಾಗ ನಾನೇನು ಮಾಡಲಿ? ನಿಮ್ಗೆ ಯಾರಿಗಾದ್ರೂ ಅಟೆಂಡೆನ್ಸ್ ಕೊಟ್ರೆ ನೋಡ್ರ. ಓಕೆ ಸ್ಟೂಡೆಂಟ್ಸ್, ಲೆಟ್ ಮಿ ಕಂಟಿನ್ಯೂ ದ ಲೆಸನ್. ನಂಗೆ ಬೇಜಾರಾಯ್ತು ಕಣ್ರಿ. ನಾವು ಬೇಜಾರ, ಯೋ ನಂಗೆ ಟೈಮೇ ಕೊಡ್ವಿಲ್ಲಲ್ರಿ. ಯೋ ನೀವು ಅರ್ಥ ಬರ್ಲಿಲ್ವಲ್ರಿ. ಯೋ ಬೇಬಿ ಡ್ಯಾನ್ಸ್ ಫ್ಲೋರು ರೆಡಿ, ಒಂದು ಬ್ರೇಕು ಡ್ಯಾನ್ಸು ಬಿಡಿ. ಲೇ ಪರಮೇಶ್, ಮ್ಯೂಟ್ ಯೋರ್ಸೆಲ್ಫ್. ಸಾರಿ ಸರ್. ನಾನಿನ್ನ ಪಾಠ ಮಾಡೋಕ್ಕೆ ಶುರು ಮಾಡಿಲ್ಲ, ಏನಾಗಿಸ್ತಾ ಇದೆ ಅಲ್ಲಿ? ಆನ್ಲೈನ್ ಕ್ಲಾಸಲ್ಲಿ ನಿದ್ದೆ ಮಾಡ್ತವನಲ್ಲ. ಎಲ್ಲರೂ ಬಿಜೋಣ ನೋಡಿ ಕಲಿಯಿರೋ, ಎಷ್ಟು ಡೀಸೆಂಟಾಗಿ ಪಾಠ ಕೇಳ್ತಾನೆ. ನೀವು ಇದ್ದೀರಲ್ಲ, ತಲೆ ತಿನ್ನಕ್ಕೆ ಬರ್ತೀರಾ? ಸೊ ರೋಮಿಯೋ ಅಂಡ್ ಜೂಲಿಯಟ್ ಇಸ್ ಎ ಪ್ಲೇ ಅನ್ಆಕ್ಟೆಡ್ ಬೈ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರಪ್ಪ ಅದು ಅನ್ನು? ಹೂ ಇಸ್ ದಿಸ್ ಅನ್ನೋನ್ ಪರ್ಸನ್? ಸರ್, ಐ ಆಮ್ ಯುವರ್ ಬಿಗ್ ಫ್ಯಾನ್. ಬಿಗ್ ಫ್ಯಾನಾ? ಹೌದೇನಪ್ಪ, ಹೆಸರೇನಪ್ಪ ನಿಂದು? ಸರ್, ನೀವು ಮಾಡೋ ಪಾಠ ತುಂಬ ಚೆನ್ನಾಗಿದೆ ಸರ್. ಹೆಂಗೆ ಸರ್ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ? ಆದರೆ ನೀವು ಮಾಡೋ ಪಾಠ ಯಾರಿಗೂ ಅರ್ಥ ಆಗಲ್ಲ ಸರ್. ಯಾರಪ್ಪ ನೀನು? ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ತಾ ಇದ್ದ ಕ್ಲಾಸ್ನ. ಸರ್, ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್. ಹೌದು, ಯಾವ ಸಬ್ಜೆಕ್ಟ್ ಸರ್ ತಗೊಳ್ಳಿ ನೀವು? ಸರ್ ಹೇಳಿ ಸರ್, ಪರವಾಗಿಲ್ಲ. ಯಾಕಪ್ಪ? ಕ್ಲಾಸಲ್ಲಿ ಎಲ್ಲರೂ ನಿದ್ದೆ ಮಾಡ್ತಿದಾರಲ್ವಾ, ಅದಕ್ಕೆ ಕೇಳಿದೆ ಸರ್. ಗೆಟ್ ಔಟ್. ಎಲ್ಲಿಂದ ಬರ್ತಾರೋ ಕ್ಲಾಸಿಗೆ? ನೀವೇ ಯಾರಾದ್ರು ಲಿಂಕ್ ಕಳ್ಸಿರ್ತೀರಾ? ಇಲ್ಲ ಕಣ್ರೋ, ಈ ಕೊರೋನಾ ಟೈಮಲ್ಲಿ ಆಫ್ಲೈನ್ ಕ್ಲಾಸು ಮಾಡೋಕ್ಕಾಗದೆ, ಆನ್ಲೈನ್ ಕ್ಲಾಸು ಕಾಲೇಜಲ್ಲಿ ಮಾಡೋಕ್ಕಾಗದೆ, ಇಲ್ಲಿ ಮನೆಗೆ ಬಂದುಬಿಟ್ಟು ಆನ್ಲೈನ್ ಕ್ಲಾಸ್ ಸೆಟಪ್ ಮಾಡ್ಬಿಟ್ಟು ನಿಮಗೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಲ್ಲ, ನಮಗೆ ಕೂಡ ಮರ್ಯಾದೆನೇನೋ ಇದು. ಸೊ ಸ್ಟೂಡೆಂಟ್ಸ್, ಲೆಟ್ ಮೀ ಆಸ್ಕ್ ಸಮ್ ಕ್ವೆಶ್ಚನ್ಸ್. ಕ್ವೆಶ್ಚನಾ? ನನಗೇನು ಗೊತ್ತಿಲ್ಲ. ಅಲೋ, ಯಾರು ಕೇಳೋದ? ಮಿಥುನ್, ಮಿಥುನ್. ಸೊ ಟೆಲ್ ಮೀ ಮಿಥುನ್, ಊರು ಅಂತ ಪೊಯಮ್ ರೋಮಿಯೋ ಅಂಡ್ ಜೂಲಿಯೆಟ್? ಅಯ್ಯೋ ಸರ್, ಇದು ನೆನೆತನೇ ಓದಿದ್ದೆ ಸರ್. ಅದು
ನೆನ್ನೆ ಓದಿದ್ರ ಸರ್, ಇವಾಗ ಆನ್ಸರ್ ಹೇಳ್ರಿ ಸರ್. ಸರ್ ಇವತ್ತು ಮರ್ತೋಗಿದ್ದೀನಿ. ಮರ್ತೈತಂತೆ. ಶ್ರೀಯರಿ, ಅಟ್ ಲೀಸ್ಟ್ ಯು ಟೆಲ್ ದ ಆನ್ಸರ್. ಶ್ರೀಯರಿ, ಕ್ಯಾನ್ ಯು ಹಿಯರ್ ಮೀ? ಐ ಥಿಂಕ್ ಈ ಹ್ಯಾಸ್ ಸಮ್ ನೆಟ್ವರ್ಕ್ ಇಶ್ಯೂಸ್. ಎಷ್ಟೊತ್ತಂತ ನಂಗೆ ಕೂತಿರೋದು? ಒಂದು ಐಡಿಯಾ. ಹರೀಶ್, ಟೆಲ್ ಮೀ ದ ಆನ್ಸರ್. ಪಾಪ, ಇವನಿಗೆ ಇನ್ನೂ ಕನೆಕ್ಟ್ ಆಗ್ತೈತೆ ಅನ್ಸುತ್ತೆ. ಸರ್ಗೆ ಅದು ಫೋಟೋ ಅಂತಾನೂ ಗೊತ್ತಾಗಿಲ್ವಾ? ನನ್ನ ಐಡಿಯಾ ವರ್ಕ್ ಆಯ್ತು. ಸರ್ ಮೀ ಐ ವಿಲ್ ಟೆಲ್ ದಿ ಆನ್ಸರ್ ಸರ್. ಯಾವಾಗಲೂ ಇವನೇ ಆನ್ಸರ್ ಹೇಳ್ತಾನೆ. ಓಕೆ ಪ್ರಶಾಂತ್, ಟೆಲ್ ಮೀ ಹೂ ಇಸ್ ರೋಮಿಯೋ? ಸರ್, ರೋಮಿಯೋ ಇಸ್ ದಿ ಲವರ್ ಆಫ್ ಜೂಲಿಯೆಟ್. ಸರ್ ಏನಾಯ್ತು ಇವನಿಗೆ? ಪ್ರಶಾಂತ್, ಆರ್ ಯು ದೇರ್? ಸ್ಟೂಡೆಂಟ್ಸ್, ಟೆಲ್ ಮೀ ಯುವರ್ ಅಟೆಂಡೆನ್ಸ್. ಯಾರು ಹೇಳಿದ್ದು? ಸರ್ ನಾನು. ಇವಾಗ ಯಾರು ಹೇಳಿದ್ರಿ? ಇರೋ, ನಾನು ಹೆಸರು ಕರಿತೀನಿ. ಬಿಜೋ, ಹಾ, ಅಟೆಂಡೆನ್ಸ್ ತಗೊಂತವ್ರೆ, ಇವತ್ತಾದ್ರೂ ಕರೆಕ್ಟ್ ಆಗಿ ಅಟೆಂಡೆನ್ಸ್ ಹೇಳ್ಬಿಡ್ಬೇಕು. ಪ್ರಶಾಂತ್ ಸರ್ ಪ್ರೆಸೆಂಟ್. ಏನಿದ್ ಕನೆಕ್ಟಿಂಗ್ ಅಂತ ತೋರಿಸಿದೆ. ಅಟೆಂಡೆನ್ಸ್ ತಗೊಳ್ಳೋ ಟೈಮಲ್ಲೇ ನೆಟ್ವರ್ಕ್ ಕೈ ಕೊಡ್ಬೇಕಾ? ಅಯ್ಯೋ, ಮತ್ತೆ ರೀಕನೆಕ್ಟ್ ಮಾಡ್ಬೇಕಲ್ಲೋ. ಪ್ರಶಾಂತ್, ಪ್ರಶಾಂತ್ ಆರ್ ಯು ದೇರ್? ಸರ್ ಆಬ್ಸೆಂಟ್ ಸರ್. ಆಬ್ಸೆಂಟಾ? ಈಗ ತಾನೆ ನಾವು ಕ್ಲಾಸಲ್ಲಿ ನೋಡಿದೆ. ಸರ್ ಅದು ಓದ್ ಕ್ಲಾಸು. ಓದ್ ಕ್ಲಾಸಾ? ಸರಿ, ಪ್ರಶಾಂತ್ ಆಬ್ಸೆಂಟ್. ಶ್ರೀಯರಿ? ಪ್ರೆಸೆಂಟ್ ಸರ್. ಅಪ್ಪ, ಮೀಟಿಂಗ್ ಮಾಡಿ ಬಂದಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಲೆಟ್ ಮೀ ಇನ್ ದ ಮೀಟಿಂಗ್, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸರ್, ಈ ಸಲ ನಾವು ಅಟೆಂಡೆನ್ಸ್ ಹೋಯ್ತಾ? ಈ ನೆಟ್ವರ್ಕ್ ಇದೆಯಲ್ಲ. ಅಮ್ಮ, ಅದು ಮೊಬೈಲ್ ಆಡ್ದಾಕುಟ.